ಸಾಮಾನ್ಯ ಮಾಪನ ಸಭೆ ವಿಶೇಷ ಅನುಷ್ಠಾನ ಸ್ವಾಗತ ಮತ್ತು ಚರ್ಚೆ ಮಾಡ್ತಾ ಇದೆ. ಪುಟ್ಟರಾಜವರೇ, ಇವತ್ತು ಡಿಸೆಂಟ್ರಲೈಸ್ ಆಗಿದ್ದನ್ನು ಸೆಂಟ್ರಲೈಸ್ ಆಗಿದೆ. ಸೊ ಸೆಂಟ್ರಲೈಸ್ ಆದಮೇಲೆ ಆ ಸ್ಪೇಸ್ ಹಾಲಲ್ಲ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅನ್ನೋದ್ರೆ ಜ್ಞಾನ ಭಾರತಿಗೆ ಆಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ ಅಂತ. ಇಲ್ಲ, ಇದು ಈ ಗೊಂದಲಕ್ಕೆ ನನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂದರೆ, ಯಾವ ಸಂದರ್ಭದಲ್ಲಿ ಈ ನಿರ್ಧಾರಗಳನ್ನು ತಗೊಂಡಿದ್ಯೋ ಪರೀಕ್ಷಾ ವಿಭಾಗ ನನಗೆ ಗೊತ್ತಿಲ್ಲ. ಬಹುಶಃ ಕುಲಸಚಿವರು ಇದಕ್ಕೆ ಅವರ ಸಂಪರ್ಕಿಸಿದ ಸರಿಯಾದ ಮಾಹಿತಿ ನೀಡ್ಬೋದು. ಹಿಂದೆ ಪರೀಕ್ಷಾ ವಿಭಾಗದಲ್ಲಿ ಬಹಳಷ್ಟು ಅನ್ಯಾಯಗಳಾಗ್ತವೆ, ಗೊಂದಲಗಳಾಗ್ತಾ ಇದ್ದಾವೆ, ಸಿಕ್ಕಾಪಟ್ಟೆ ಮಾಲ್ ಪ್ರಾಕ್ಟೀಸ್ ಆಗ್ತಾ ಇತ್ತು ಅಂತ ಹೇಳಿ ಉದಾಹರಣೆ ಸಹಿತ ನಮ್ಮ ಮುಂದೆ ಪುರಾವೆಗಳನ್ನು ಇಟ್ಟದ್ರಿಂದ ನಾನು ಕುಲಸಚಿವನಾಗಿದ್ದಂಥ ಪೀರಿಯಡಲ್ಲೇ ಬಹಳಷ್ಟು ಸುಧಾರಣೆಗಳನ್ನು ತಂದಿವೆ. ಇವಾಗ ಪಿ ಯು ಸಿ ಬಗ್ಗೆ ನಮ್ಮ ಸ್ನೇಹಿತರು ಗೆಳೆಯರೊಬ್ಬರು ಹೇಳಿದರು, ಅವ್ರು ಹೇಳಿದಾಗೆ ಪಿ ಯು ಸಿ ಮಂಡಳಿಯಲ್ಲಿ ಪರೀಕ್ಷೆ ನಿರ್ವಹಿಸತಕ್ಕಂಥ ಒಬ್ಬ ಹಿರಿಯ ಅಧಿಕಾರಿಗಳಿಗೆ ನಮ್ಮ ಜೊತೆಗೆ ಕುಲಪತಿಗಳು ಸ್ವತಃ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರೊಫೆಸರ್ ತಿಮ್ಮೇಗೌಡರು, ತಿಮ್ಮೇಗೌಡರು ಇವತ್ತಿನ ಮೌಲ್ಯಮಾಪನ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ವ್ಯವಸ್ಥೆಗಳಿಲ್ಲ, ಅಲ್ಲಿ ಸಾವಿರಾರು ಜನ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ, ಇದ್ರ ಮಧ್ಯೆ ಸಾಲದಂತ ಹೇಳಿ ಬಿಜೆಪಿಯ ನಾಯಕರುಗಳು, ಕೇಂದ್ರ ಸಚಿವರುಗಳು ತಮ್ಮ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನೀವೇನಾದ್ರೂ ರೀತಿ ಪರ್ಮಿಷನ್ ಕೊಟ್ಟಿದ್ರಾ? ಅಲ್ಲ, ನನಗೆ ನಾವು ಮೀಟಿಂಗ್ನನ್ನು ಮಾಡ್ತಾ ಇದ್ವಿ ಇಲ್ಲಿ. ನಾವು ಇವತ್ತೊಂದು ನಮ್ಮ ಈಗ ನಮ್ಮ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮನ್ನ ಕ್ರೆಡಿಟ್ ಬೇಸ್ಡ್ ಸಿಸ್ಟಮ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಪ್ರಾಂಶುಪಾಲರ ಒಂದು ಮೀಟಿಂಗನ್ನು ಕರೆದಿದ್ದೆ, ಮತ್ತು ಸೀನಿಯರ್ ಟೀಚರ್ನ. ಅಲ್ಲಿ ನಮ್ಮ ಮೀಟಿಂಗ್ ಆಗ್ತಾ ಇತ್ತು, ಅದರಲ್ಲಿ ನಾವು ಅಲ್ಲಿ ಬ್ಯುಸಿ ಆಗಿದ್ವಿ. ಅದಾದ ಮೇಲೆ ಅವ್ರು ಹೋಗಿದ್ರು ಅಂತ ನಮ್ಮ ನಂತರ ನಮ್ಮ ಗಮನಕ್ಕೆ ಬರುತ್ತೆ ಹೊರತು ನಾವು ಅಲ್ಲಿ ಹೋಗಿದ್ದರು ಅನ್ನೋದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಸೊ ಮೌಲ್ಯಮಾಪನ ಅನ್ನುವಂಥದ್ದು ಪೂಜ್ಯವಾದ ಸ್ಥಳ, ಅದರ 300,000 ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಟ್ಕೊಡುವಂಥ ಒಂದು ಮೌಲ್ಯಮಾಪನ. ಅಲ್ಲಿ ಸೂಕ್ತವಾದ ಮೂಲಭೂತ ಸೌಕರ್ಯ ಇಲ್ಲ, ಅಲ್ಲಿ ಟೇಬಲ್ಗಳ ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಅಲ್ಲಿ ಸೊಳ್ಳೆ ಕಾಟ ಅಂತ ಅವರೇ ಹೇಳ್ತಾರೆ ಮೌಲ್ಯಮಾಪಕರು. ಅದ್ರ ಮಧ್ಯೆ ಈಗ ಪಕ್ಷಗಳ ನಾಯಕರು ಮುಖಿದ್ರೆ ಯಾವ ರೀತಿ ಮೌಲ್ಯಮಾಪನ ಆಗುತ್ತೆ? ಹೂಗಾರವರೇ, ಹೂಗಾರವರೇ, ನಾನು ಹೇಳ್ತಿದ್ದೀನಿ ಕೇಳಿ. ಮೊದಲು 8-9 ಕಾಲೇಜಿನಲ್ಲಿ ನಾವು ಅವ್ಯಾಲ್ಯುಯೇಷನನ್ನು ಮಾಡ್ತಿದ್ವಿ. ಅದು ಸಿಟಿಯ ವಿವಿಧ ದಿಕ್ಕುಗಳಲ್ಲಿ ಆಗ್ತಿತ್ತು. ನಮ್ಮ ಬಂದ ವ್ಯಾಲ್ಯೂವರ್ಸು ಅಲ್ಲಿಗೆ ಹೋಗಿ ಜರ್ನಿ ಮಾಡೋದ್ರಲ್ಲೇ ಕಾಲ ನೂಕುತ್ತೆ, ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರು. ಅದೇ ಕಾರಣಕ್ಕೆ ಲಾಸ್ಟ್ ನವೆಂಬರ್ ಡಿಸೆಂಬರ್ನಲ್ಲಿ ವ್ಯಾಲ್ಯೂಯೇಷನ್ ಮಾಡಲಿಕ್ಕಾಗಿ ನಾವು ಸೆಂಟ್ರಲ್ ಕಾಲೇಜಿನಲ್ಲಿ ಸ್ಟೋನ್ ಬಿಲ್ಡಿಂಗ್ನಲ್ಲಿ ವ್ಯಾಲ್ಯೂಯೇಷನ್ಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ ಪ್ರಾರಂಭದಲ್ಲಿ. ಈಗ ಎರಡನೇ ಸಾರಿ ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡಿ ನಮ್ಮದೇ ಅದನ್ನು ತಗೊಂಡು ಮಾಡ್ತಾ ಇದ್ವಿ. ಇನ್ನು ಅವ್ರಿಗೇನೆ ವ್ಯಾಲ್ಯೂವರ್ಸ್ಗೆ ಗೊತ್ತಿದೆ, ಹೋದ ಸಾರಿಗೆ ಹೋಲಿಸಿದ್ರೆ ಈ ಸಾರಿ ನಾವು ಸಾಕಷ್ಟು ಮಾರ್ಪಾಡುಗಳನ್ನು ಮಾಡಿದ್ದೇವೆ. ಅದಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಟಾಯ್ಲೆಟಿನ ವ್ಯವಸ್ಥೆ ಆಗಲಿ, ಇತರ ಸೌಲಭ್ಯಗಳು, ಚೇರುಗಳಾಗಲಿ, ಟೇಬಲ್ಗಳಾಗಲಿ, ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೋದ ಸಾರಿಗಿಂತ ಹೋಲಿಸಿದ್ರೆ ಇದು ಒಂದು ಅದಕ್ಕಿಂತ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಮುಂದಿನ ಎಕ್ಸಾಮಿನೇಷನ್ ಆಗುವಷ್ಟೊತ್ತಿಗೆ ಅಲ್ಲಿ ಎಲ್ಲ ಪಕ್ಕಾ ವ್ಯವಸ್ಥೆಯನ್ನು ಮಾಡ್ತೇವೆ. ಅದರ ಸಂಪೂರ್ಣ ಅರಿವು ನಮಗಿದೆ. ಯಾಕೆಂದರೆ ಕಾಲೇಜಿನಲ್ಲಿ ಯಾವ ರೀತಿ ವ್ಯಾಲ್ಯೂಯೇಷನ್ ಆಗ್ತಿತ್ತು, ಅಲ್ಲಿ ಏನು ಮೂಲ ಸೌಕರ್ಯಗಳಿತ್ತು ಅಂತ ಎಲ್ಲವೂ ನನಗೆ ಸಂಪೂರ್ಣ ಅರಿವಿದೆ. ಅದರಲ್ಲಿ ನಾವು ಮಾಲ್ ಪ್ರಾಕ್ಟೀಸ್ ಆಗ್ಬೋದು, ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಒಂದೇ ಕಡೆ ಮಾಡಿಕೊಂಡು CCTVಯನ್ನು ಹಾಕಿ, ಮೊಬೈಲ್ ಜಾಮರನ್ನು ಹಾಕಿ, ನಾವೆಲ್ಲ ಪ್ರಿಕಾಷನ್ಸ್ ತಗೊಂಡು ಈಗ ಎಷ್ಟು ಏನೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಸಾಕತ್ತೋ. ಇವತ್ತು ತಾನೇ ನಾನು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದೆ. ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಎಲ್ಲ ಈ ಟೀಚರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಅದರಲ್ಲಿ ಭಾಗವಹಿಸಿದ್ರು. ಇಂದಿನ ವ್ಯವಸ್ಥೆ ಏನಿತ್ತು, ಈಗ ನಾವು ಏನು ವ್ಯವಸ್ಥೆ ಮಾಡಿದ್ವಿ, ಹೇಗೆ ಸುವ್ಯವಸ್ಥಿತವಾಗಿ ಎಲ್ಲವನ್ನು ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ. ಈಗ ಕೆಲವು ಲ್ಯಾಕುನೆಗಳಿದೆ, ಅದನ್ನು ನಾವು ಇಂಪ್ರೂವ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿಯಾಗಿ ನಡೆಯುವ ಹಾಗೆ ನೋಡ್ಕೊಳ್ತೇವೆ. ಪ್ರಾರಂಭದಲ್ಲಿ ಮಾಡುವಾಗ ಎಲ್ಲವೂ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕೆಲವು ನ್ಯೂನತೆಗಳು ಇರ್ತವೆ. ಅಲ್ಲ, ನಿವೃತ್ತ ಸಚಿವರು ಹೇಳ್ತಾ ಇದ್ರು ಪುಟ್ಟರಾಜ್ ಅವರು, ಅಲ್ಲಿ ಜ್ಞಾನ ಭಾರತಿ ಶಿಫ್ಟ್ ಮಾಡಿ ಅಂತಂದ್ರೆ ಅಧ್ಯಾಪಕರು ಬರ್ತಾ ಇಲ್ಲ. ಸೊ ಅವರಿಗೆ ಈಗ ಡಿಸೆಂಟ್ರಲೈಸ್ ಇದ್ದು ಸೆಂಟ್ರಲೈಸ್ ಮಾಡೋ ಕಾರಣ ಏನು? ಹಾಗಾದ್ರೆ ಜ್ಞಾನ ಭಾರತಿಗೆ ಈ ಮೌಲ್ಯಮಾಪನವನ್ನು ಶಿಫ್ಟ್ ಮಾಡ್ತೀರಾ? ಜ್ಞಾನ ಭಾರತಿಗೆ ನೀವು ಏನು ಹೇಳ್ತಂದ್ರೆ, ಈಗ ವ್ಯಾಲ್ಯೂಯೇಷನ್ ಮಾಡೋ ಕೊರಟಾಗ ವ್ಯಾಲ್ಯೂಯೇಷನ್ ಏನು ಮಾಡ್ತೀವಿ, 9 ಸಪರೇಟ್ ಕಾಲೇಜುಗಳಲ್ಲಿ ಮಾಡ್ತಿದ್ವಿ. ಅದ್ರ ಮೇಲೆ ನಮಗೆ ಯಾವುದೇ ಕಂಟ್ರೋಲ್ ಇರ್ತಿರಲಿಲ್ಲ. ವ್ಯಾಲ್ಯೂಯೇಷನ್ ಆದಮೇಲೆ ಆನ್ಸರ್ ಸ್ಕ್ರಿಪ್ಟ್ಸ್ನ ಹೇಗೆ ಲಿಫ್ಟ್ ಮಾಡೋದು ಅನ್ನೋದು ಕಷ್ಟ ಆಗ್ತಿತ್ತು. ಅದಕ್ಕಾಗಿ ನಾವು ಒಂದು ವ್ಯಾಲ್ಯೂಯೇಷನ್ ಸೆಂಟರ್ನನ್ನು ಜ್ಞಾನ ಭಾರತಿನಲ್ಲಿ ಕಟ್ಟಿದ್ವಿ. ಕಟ್ಟಕ್ಕೆ ಹೊರಟದಕ್ಕೆ ಅದು ನಿರ್ಮಾಣ ಹಂತದಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗುವ ಹಂತದಲ್ಲಿದೆ. ಆದರೆ ಅಲ್ಲಿಗೆ ಯಾವ ಅಧ್ಯಾಪಕರು ಅಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಕೋಲಾರದಿಂದ ಬರಬೇಕು, ರಾಮನಗರದಿಂದ ಬರಬೇಕು, ಬೇರೆ ದೊಡ್ಡಬಳ್ಳಾಪುರದಿಂದ ಬರಬೇಕು. ಅಲ್ಲಿಂದ ಬರಬೇಕಾದ್ರೆ ನಾವು ಮೆಜೆಸ್ಟಿಕ್ ಬರೋದೇ ದೂರ ಆಗ್ತದೆ. ಇನ್ನು ನಾವು ಅಲ್ಲಿಗೆ ಬಂದರೆ ವ್ಯಾಲ್ಯೂಯೇಷನ್ ಹೋಗುತ್ತೆ. ವ್ಯಾಲ್ಯೂಯೇಷನ್ 1 ತಿಂಗಳಾಗೋದು, 2-3 ತಿಂಗಳಾಗುತ್ತೆ.
ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅದರಿಂದ ಅನಿವಾರ್ಯವಾಗಿ ಈ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಬೇಕು. ಯಾರೇ ಬಂದು ನೋಡಿದರೆ ಬೇರೆ ಕಡೆ ಹೇಗೆ ವ್ಯಾಲ್ಯೂಯೇಷನ್ ಆಗ್ತಿದ್ದು ನಾನು ಬಂದು ವರ್ಷದರಲ್ಲಿ ಅದೂ ಸಹ ನನಗೆ ಗೊತ್ತಿದೆ. ಹೋದ ನವೆಂಬರ್ ಡಿಸೆಂಬರ್ನಲ್ಲಿ ವ್ಯಾಲ್ಯೂಯೇಷನ್ ನಾನು ವ್ಯವಸ್ಥೆ ಮಾಡಿದ್ದ ವ್ಯವಸ್ಥೆನೂ ಗೊತ್ತಿದೆ. ಈಗ ಯಾವ ಮಟ್ಟದಲ್ಲಿ ಇತ್ತು ಅನ್ನೋದು ಗೊತ್ತಿದೆ. ನಾವು ಸಾಕಷ್ಟು ಸುಧಾರಣೆಯನ್ನು ತಂದಿದ್ದೇವೆ. ಮುಂದಿನ ವ್ಯಾಲ್ಯೂಯೇಷನ್ ಅದಕ್ಕೆ ಅದು ಪಕ್ಕಾ ವ್ಯಾಲ್ಯೂಯೇಷನ್ ಸೆಂಟರ್ ಆಗೋದಕ್ಕೆ ನಾವು ರೂಪಿಸ್ತೇವೆ. ಅದರಲ್ಲಿ ಯಾವುದೇ ತೊಂದರೆವಿದಿಲ್ಲ. ನಮಗೆ ಆ ಸೆನ್ಸಿಯರಿಟಿ ಒಂದಂತೂ ಒಪ್ಪಿಕೊಂಡಿದ್ದೇವೆ. ನಾನು ಈಗಾಗಲೇ ಹೇಳಿದ್ದೇನೆ ಕಚ್ಚಾ ವ್ಯಾಲ್ಯೂಯೇಷನ್ ಸೆಂಟರ್ ನಾನು ದೇವಸ್ಥಾನ ಅಂತ ಭಾವಿಸುತ್ತೆ. ಕಚ್ಚಾ ಪಕ್ಕಾ ಅಲ್ಲ ಅಂತ ಒಪ್ಪಿಕೊಂಡಿದ್ದೆವು. ಈಗ ಕಚ್ಚಾ ವ್ಯವಸ್ಥೆ ಅಂತ ಬೇಕಾದರೆ ನಾವು ವ್ಯಾಲ್ಯೂಯೇಷನ್ ಸೆಂಟರ್ನಲ್ಲಿ ಟೇಬಲ್ಸ್ ಹಾಕಿ ನೀವು ಕಾಲೇಜಿನಗಳಲ್ಲಿ ಹೇಗೆ ವ್ಯಾಲ್ಯೂಯೇಷನ್ ಆಗುತ್ತೆ ಅನ್ನೋದನ್ನು ತಾವು ನೋಡಿಲ್ಲ ಅಂತ ಕಾಣುತ್ತದೆ. ಅಲ್ಲಿ ಏನು ವ್ಯವಸ್ಥೆ ಇತ್ತು ಇಲ್ಲಿ ಏನು ವ್ಯವಸ್ಥೆ ಅಂತ ನೋಡಿ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಟೇಬಲ್ದು ಎಲ್ಲನೂ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನೀವು ಅನ್ಕೊಂಡಿರುವ ಹಾಗೆ ಅಲ್ಲಿ ಏನು ಬೇರೆಲ್ಲ ಮಟ್ಟದ ವ್ಯಾಲ್ಯೂಯೇಷನ್ ಸೆಂಟರ್ನ ನಾವು ಮಾಡಿದ್ದೇವೆ. ಅದೇ 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 ಮೌಲ್ಯಮಾಪಕರೇ ಹೇಳಿದ್ದಾರೆ. ಅದೇ ಅದೇ ಮೌಲ್ಯಮಾಪಕರೇ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರೇ ಮಾತಾಡಿದ್ದಾರೆ. ಇಂದಿನ ವ್ಯವಸ್ಥೆಯಲ್ಲಿ ಎಲ್ಲವನ್ನು ನಾವು ಈಗ ಸಾಕಷ್ಟು ಸುಧಾರಣೆಯನ್ನು ಮಾಡಿದ್ದೇವೆ. ತಕ್ಷಣನೇ ನೀವು ಎಲ್ಲ ಸುಧಾರಣೆ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಆಗ್ತದೆ. ಮುಂದಿನ ವ್ಯಾಲ್ಯೂಯೇಷನ್ ಹೋಲಿಸಿದ್ರೆ ಅಲ್ಲ ಆರ್ಥಿಕವಾಗಿ ಬೆಂಗಳೂರು ಯೂನಿವರ್ಸಿಟಿ ಏನು ತೊಂದರೆ ಇಲ್ಲ, ನೀವು ಮಾಡಬಹುದು. ಅದೇನು ಇಲ್ಲ, ನಾವು ಟ್ರಾನ್ಸ್ಪರೆಂಟ್ ಇಲ್ಲ. ಊಗಾರವರೇ ನಾನು ಇನ್ನೊಂದು ವಿಷಯ ನಾನು ತಮಗೆ ತರುತ್ತೇನೆ. ನಮ್ಮದು ಪ್ರೈವೇಟ್ ಯೂನಿವರ್ಸಿಟಿ ಅಲ್ಲ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ಟ್ರಾನ್ಸ್ಪರೆನ್ಸಿ ಆಕ್ಟ್, ಅದರಲ್ಲಿ ಈ ಟೆಂಡರ್ ಮಾಡಬೇಕು. ಅವರು ಟೆಂಡರ್ ಕೊಡ್ತಾರೆ ನೋಡಬೇಕು. ಆ ಸಮಯ ಹೋಗ್ತದೆ. ಅದನ್ನು ಮಾಡದೇ ಇದ್ರೆ ಆಡಿಟ್ ಅಬ್ಜೆಕ್ಷನ್ ಬರುತ್ತೆ. ಹಾಗಾಗಿ ಅದನ್ನ ನಾವು ಬಹಳ ನಿರಂತರವಾಗಿ ಮಾಡ್ತಾ ಇದೀವಿ. ನಾವು ನಿರಂತರವಾಗಿ ಮಾಡ್ತಾ ಇದೀವಿ. ಅದು ನಿರಂತರವಾಗಿ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಲ್ಲ. ನಿರಂತರವಾಗಿ ನಿರಂತರವಾಗಿ ಅದರ ಬಗ್ಗೆ ಹೌದು. ಅದರಲ್ಲಿ ಏನಂದ್ರೆ ಕೆಲವು ರೂಲ್ಸ್ ಈಗ ನಾನು ಏನಂದ್ರೆ ಮೊದಲು ಸಬ್ಸಿಡಿಯಿಂದ ಫರ್ನಿಚರ್ ತಗೊಳ್ಬೇಕು ಅಂತ ವ್ಯವಸ್ಥೆ ಮಾಡಿದ್ವಿ. ತಿಮ್ಮೇಗೌಡ್ರೆ, ಒಂದು ವ್ಯಾಲ್ಯೂಯೇಷನ್ ಯುಜಿಸಿ ನಾರ್ಮ್ಸ್ ಇರಲ್ವ ಯೂನಿವರ್ಸಿಟಿ ಯಾವುದೇ ಒಂದು ಎಕ್ಸಾಮ್ಗಳಿಗೆ? ಹೌದು. ಸೊ ಆ ನಾರ್ಮ್ ಸಪ್ಲೈ ಆಗ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಬಹಳ ಜನ. ಈಗ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ನಾವು ಏನಿಲ್ಲ, ನಾರ್ಮ್ಸ್ ಏನು ಇಲ್ಲ. ನಾರ್ಮ್ಸ್ ಏನಿದ್ವಿ ಅದನ್ನ ನಾವು ಫಾಲೋ ಮಾಡಿದ್ದೀವಿ. ನಾವು ಎಲ್ಲೇ ಮಾಡಿದ್ರು ಯಾವುದೇ ವ್ಯಾಲ್ಯೂಯೇಷನ್ ಸೆಂಟರ್ನಲ್ಲಿ ನೀವು 9 ಕಾಲೇಜಿನಲ್ಲಿ ವ್ಯಾಲ್ಯೂಯೇಷನ್ ಆಗ್ತಿದ್ದಾಗ ಏನಾಗ್ತಿತ್ತು? ಅಲ್ಲಿ ಟೇಬಲ್ಸು ಚೇರ್ಸ್ ಕೊಡೋದು. ನಾವು ಈಗಿನ ಟಾಯ್ಲೆಟ್ನ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಕುಡಿನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಅವರಿಗೆ ಟೇಬಲ್ಸು ಚೇರ್ಸ್ ಎಲ್ಲನ ವ್ಯಾಲ್ಯೂಯೇಷನ್ಗೆ ಏನೆಲ್ಲ ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಪರ್ಸನಲ್ ಸೂಪರ್ವೈಸ್ ಮಾಡಿದ್ದೀವಿ. ಅದು ಸತ್ಯ ಅಲ್ಲ. ಯಾಕೆಂದರೆ ಇದು ಪಕ್ಕಾ ಪೂರ್ತಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಸ್ವಲ್ಪ ಸಮಯ ತಗೊಳ್ತದೆ. ಹೋದ ಸಾರಿ ನಾವು ನವೆಂಬರ್ ಡಿಸೆಂಬರ್ನಲ್ಲಿ ಸರಿ ಮಾಡಿದ್ವಿ. ಈಗ ಸುಧಾರಣೆ ಆಗಿದೆ. ಮುಂದಿನ ವ್ಯಾಲ್ಯೂಯೇಷನ್ ಅಷ್ಟೊತ್ತಿಗೆ ಅಲ್ಲಿ ಎಲ್ಲವೂ ಸುಸೂತ್ರವಾಗಿ ಆಗುವಾಗ ನೋಡ್ಕೊಳ್ತೀವಿ. ಒಂದ್ ನಿಮಿಷ ತಿಮ್ಮೇಗೌಡ್ರೆ, ಕೋಟಿ ಅವರೇ, ತಿರುಪತಿಗಳು ಹೇಳ್ತಾ ಇದ್ರೆ ಯಾವ್ದಿಲ್ಲ, ನಾವು ಪಕ್ಕ ಮಾಡ್ತೀವಿ ಒಂದಷ್ಟು ಸ್ವಲ್ಪ ದಿವಸದಲ್ಲಿ, ಎಲ್ಲವೂ ಕೂಡ ಯುಜಿಸಿ ನಾನು ಪ್ರಕಾರ ನಡೀತಾ ಇದೆ ಅಂತ ಹೇಳ್ತಾರೆ. ಅಲ್ಲ ಪ್ರೊಫೆಸರ್, ತಿಮ್ಮೇಗೌಡರು ಬಂದ ಮೇಲೆ ಓದುವ ವ್ಯಾಲ್ಯೂಯೇಷನ್ ಇಂದ ಸುಧಾರಣೆ ಅಂತೂ ಆಗ್ತಾ ಇದೆ. ಯಾಕೆ ಅಂತಂದರೆ ಮೊದಲು ಡಿಸೆಂಟ್ರಲೈಸ್ ಮಧ್ಯದಲ್ಲಿ ಡಿಸೆಂಟ್ರಲೈಸ್ ಬಂದಿದ್ದನ್ನು ಇವರು ಒಂದೇ ಸೂರಿನಡಿ ಎಲ್ಲ ವ್ಯಾಲ್ಯೂಯೇಷನ್ ಮಾಡಿಸ್ಬೇಕು ಅಂತ ಹೇಳಿ ಒಂದು ಬದಲಾವಣೆಯನ್ನು ತಂದರು. ಅವಾಗ ಅದು ತುಂಬ ಪರಿಣಾಮಕಾರಿಯಾಗಿ ನಡೀತು ಅಂತ ಮಾಲ್ ಪ್ರಾಕ್ಟೀಸ್ ಆಗ್ತಾ ಇತ್ತು ಡಿಸೆಂಟ್ರಲೈಸ್ ಆಗಿದ್ದಾಗ. ಅದ ಆರೋಪ ಬಂದ ಮೇಲೆ ವಾಪಸ್ ತಂದಿವಿ ನೋಡಿ ಸರ್. ಡಿಸೆಂಟ್ರಲೈಸ್ ತಂದಾಗ ಮತ್ತೆ ಸಹಜವಾದಂತ ಒಂದು ಸಮಸ್ಯೆಗಳು ಎದುರಾಗ್ತದೆ. ಅಲ್ಲ, ಡಿಸೆಂಟ್ರಲೈಸ್ ಮಾಡಿದಾಗ ಮಾಲ್ ಪ್ರಾಕ್ಟೀಸ್ ಆಗ್ತಿತ್ತು ಅನ್ನೋದು ಯಾರನ್ನ ಅದಕ್ಕೆ ನೇಮಿಸಿದ್ದಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಒಬ್ಬ ಪ್ರಾಮಾಣಿಕವಾದಂತಹ ಪ್ರೊಫೆಸರ್ ಅನ್ನ, ನ್ಯಾಯಯುತವಾಗಿ ಸೈಂಟಿಫಿಕ್ ಆಗಿ ಒಂದು ಯೋಚನೆ ಮಾಡುವಂತಹ ಪ್ರೊಫೆಸರ್ ಅನ್ನ ಅಲ್ಲಿ ನೇಮಿಸಿದ್ರೆ ಈ ರೀತಿಯಾದಂತಹ ಮಾಲ್ ಪ್ರಾಕ್ಟೀಸ್ಗಳು ಆಗಲ್ಲ. ಉದಾಹರಣೆಗೆ ಪಿ ಯು ಸಿ ನಲ್ಲಿ ಕೂಡ ಡಿಸೆಂಟ್ರಲೈಸ್ ಆಗಿ ಬೇರೆ ಬೇರೆ ಕಾಲೇಜುಗಳಲ್ಲೇನೆ ಮೌಲ್ಯಮಾಪನ ನಡೆಯುತ್ತೆ. ಯಾಕೆ ಅಲ್ಲಿ ಮಾಲ್ ಪ್ರಾಕ್ಟೀಸ್ ನಡೆಯಲ್ಲ? ಇಲ್ಲಿ ಕೋಡಿಂಗು ಮತ್ತು ಡಿ ಕೋಡಿಂಗು ಮಾಡಿನೂ ಕೂಡ ಈ ತರ ನಡೀತಾ ಇದೆ ಅಂತಂದ್ರೆ ಎಲ್ಲಿ ಇದು ಲೋಪದೋಷ ಇದೆ ಅನ್ನೋದನ್ನ ಕಂಡುಹಿಡಿಬೇಕು. ವಿಶೇಷವಾಗಿ ಈ ವೈಸ್ ಚಾನ್ಸಲರ್ ಬಂದ್ಮೇಲೆ ಬದಲಾವಣೆ ಅಂತೂ ಆಗಿದೆ. ನಾವು ಅದು ಒಪ್ಪಿಕೊಳ್ಳುವಂತ ಮಾತು, ನಾವು ಕಣ್ಣಾರೆ ಕಂಡಂಗೆ ಅವರು ಮೊದಲಿನಿಂದ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಸರ್, ಇವಾಗ ಇನ್ನೊಂದೇನು ಅಂತಂದ್ರೆ, ಸರ್ ಹೇಳಿದ್ರು ನಮ್ಗೆ ಹೊಸ ಬಿಲ್ಡಿಂಗ್ ಕಟ್ಟಿಸ್ತಾ ಇದೀವಿ ಅಂತ ಹೇಳಿ. ನಮ್ಗೆ ಇವಾಗ ಹೊಸ ಬಿಲ್ಡಿಂಗ್ ಅವಶ್ಯಕತೆ ಇಲ್ಲ, ಇವ್ರು ಹೊಸ ಬಿಲ್ಡಿಂಗ್. ಸರ್, ಇವಾಗ ಒಂದೇ ನಿಮಿಷ, ಸರ್ ಒಂದೇ ನಿಮಿಷ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸರ್, ಅಲ್ಲಿ ಯೂನಿವರ್ಸಿಟಿಲಿ ಗೆಸ್ಟ್ ಹೌಸ್ ಖಾಲಿ ಹೊಡಿ, ಅಲ್ಲ ಹೊಸ ಬಿಲ್ಡಿಂಗ್ ಅಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಅಲ್ಲ, ವ್ಯವಸ್ಥೆ ಮಾಡ್ತೀವಿ. ಅಲ್ಲಲ್ಲ, ನಾನು ಹೇಳಿದ್ರೆ ಅಲ್ಲಲ್ಲ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ನಾನು ಹೇಳ್ತೇನೆ.
ವ್ಯಾಲ್ಯೂಯೇಷನ್ ಸೆಂಟರ್ ಹೇಳಿದ್ದು ಜ್ಞಾನ ಭಾರತಿನಲ್ಲಿ ಕಟ್ಟಿದ್ದು ಸರ್ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಸರ್ ತಿಮ್ಮೇಗೌಡ ನಾನು ನಿಮ್ಮ ಮಾತಾಡ್ತೀನಿ ಜ್ಞಾನ ಭಾರತಿಯಲ್ಲಿ ಅಲ್ಲಿ ಟೀಚರ್ಸ್ ಅಲ್ಲಿ ಹೋಗ್ಲಿಕ್ಕೆ ರೆಡಿ ಇಲ್ಲ ಓಕೆ ಸರ್ ಆಕ್ಚುಲಿ ಈಗ ವಿ ಸಿ ಅವರು ಎರಡು ಮೂರು ಗೊಂದಲಕಾರಿಯಾದಂತಹ ಮಾತು ಹೇಳಿದ್ದಾರೆ ಒಂದು ನಮ್ದು ಪ್ರೈವೇಟ್ ಯೂನಿವರ್ಸಿಟಿ ಎಲ್ಲ ಇಲ್ಲಿ ದುಡ್ಡಿನ ಕೊರತೆ ಇದೆ ಅಂತ ಇಲ್ಲ ಅಂತಂದು ಹೇಳ್ತಾರೆ ಕೊರತೆ ಇದೆ ಅಂತ ಹೇಳ್ತಾರೆ ಆದ್ರೆ ಪರೀಕ್ಷಾ ಶುಲ್ಕ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಹತ್ರ 2,500 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಅವ್ರ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಹಾಲ್ ಟಿಕೆಟ್ ಸೇರಿದ್ರೆ ಒಂದು 100 ರೂಪಾಯಿ ಖರ್ಚಾಗೋದಿಲ್ಲ ಇನ್ನು ಮಿಕ್ಕಿದ ಹಣ ಎಲ್ಲೋಗುತ್ತೆ ಒಂದು ಎರಡನೇದು ವಿದ್ಯಾರ್ಥಿ ಪರೀಕ್ಷೆ ಬರೆದು ಏನಾದ್ರೂ ಮಾರ್ಕ್ಸ್ ಹತ್ತು ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ಆ ಆನ್ಸರ್ ಪೇಪರ್ ಒಂದು ಜೆರಾಕ್ಸ್ ಕಾಪಿ ತಗೊಳ್ಳೋದಕ್ಕೆ 2,500 ರೂಪಾಯಿ ವಿದ್ಯಾರ್ಥಿ ಹತ್ರ ಹಣ ತಗೊಳ್ತಾರೆ ಜೆರಾಕ್ಸ್ ಕಾಪಿಗಾಗಿ ಇಷ್ಟು ತಗೊಳ್ತಾರೆ ಯೂನಿವರ್ಸಿಟಿ ಅಂದ್ರೆ ಈ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಹತ್ರ ಹಣ ಸುಲಿಗೆ ಮಾಡ್ತದೆ ಯೂನಿವರ್ಸಿಟಿ ಆದ್ರೆ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ತಪ್ಪಿಸ್ಕೊಳ್ತದೆ ಇಲ್ಲಿ ಸೌಲಭ್ಯ ಇದು ದುಡ್ಡು ಇಲ್ಲ ಇನ್ನೊಂದಿಲ್ಲ ಅಂತ ಹೇಳಬಹುದು ಇದು ತಪ್ಪು ಎರಡನೇದು ವಿ ಸಿ ಅವರಿಗೆ ಉತ್ತರ ಕೊಡಬೇಕು ಮೌಲ್ಯಮಾಪನ ನಡೀತಿರಬೇಕಾದ್ರೆ ರಾಜಕೀಯ ಪಕ್ಷದ ನಾಯಕರು ಅಲ್ಲಿರುವಂತಹ ಉಪನ್ಯಾಸಕರನ್ನ ಪ್ರಾಧ್ಯಾಪಕರನ್ನ ಡಿಸ್ಟರ್ಬ್ ಮಾಡಿ ತೊಂದರೆ ಕೊಟ್ಟಿದ್ದಾರೆ ಅವ್ರ ಮೇಲೆ ಯೂನಿವರ್ಸಿಟಿ ಆಕ್ಟಿನ ಪ್ರಕಾರ ಇವ್ರು ಏನ್ ಕ್ರಮ ತಗೊಳ್ತಾರೆ ಮೌಲ್ಯಮಾಪನ ಸುವ್ಯವಸ್ಥಿತವಾಗಿ ಶಾಂತಿಯುತವಾಗಿ ನಿಶಬ್ದವಾಗಿ ಪ್ರಶಾಂತತೆ ನಡೆಯಬೇಕು ಯಾಕಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಆದ್ರೆ ಅಲ್ಲಿ ಕೇಂದ್ರದ ಸಚಿವರು ಅನಂತ್ ಕುಮಾರ್ ಅವರು ಹೋಗಿದ್ದಾರೆ ಬಿಜೆಪಿಯ ಸಿ ಟಿ ರವಿ ಎಂಎಲ್ಎ ಅವರು ಹೋಗಿದ್ದಾರೆ ಲೋಕಸಭಾ ಸದಸ್ಯ ಮೋಹನ್ ಅವರಲ್ಲಿ ಹೋಗಿದ್ದಾರೆ ಮತ್ತು ಎಂಎಲ್ಎ ಆಗಿರುವಂತಹ ಅಶೋಕ್ ಅವರಲ್ಲಿ ಹೋಗಿದ್ದಾರೆ ಅಲ್ಲಿ ಹೋಗೋದ್ರ ಮುಖಾಂತರ ಇಡೀ ಉಪನ್ಯಾಸಕರ ಆ ಕೆಲಸಕ್ಕೆ ಭಂಗವನ್ನು ತಂದಿದ್ದಾರೆ ತೊಂದರೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ನೌಕರರ ಕೆಲಸಕ್ಕೆ ಭಂಗ ಕೊಟ್ಟಿರುವಂತಹ ಸಚಿವರು ಮತ್ತು ಎಂಎಲ್ಎಗಳ ಮೇಲೆ ಯೂನಿವರ್ಸಿಟಿ ವಿ ಸಿ ಆಗಿ ತಿಮ್ಮೇಗೌಡರು ಏನ್ ಕ್ರಮ ತಗೊಳ್ತಾರೆ ಅಂತ ಹೇಳಿ ಇಲ್ಲಿ ಬಹಿರಂಗ ಪಡಿಸಬೇಕಾಗ್ತದೆ ಇವರು ನಿಜವಾಗ್ಲೂ ಯೂನಿವರ್ಸಿಟಿಯನ್ನು ನಡೆಸ್ತಾ ಇದಾರೋ ಅಥವಾ ಯಾವ್ದೋ ರಾಜಕೀಯ ಪಕ್ಷದ ಪ್ರತಿನಿಧಿಯಾಗಿ ಇವರು ವರ್ತನೆ ಮಾಡ್ತಾ ಇದಾರೆ ಅಂತ ಉತ್ತರ ಕೊಡಬೇಕು ಇಲ್ಲ ನೋಡಿ 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 ನಾನು ಇಲ್ಲಿ ಈ ವಿಷಯವನ್ನ ತಮ್ಮ ಗಮನಕ್ಕೆ ತರುತ್ತೇನೆ ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ ಅವರು ಅಲ್ಲಿ ಅಲ್ಲಿ ಹೋಗಿದ್ದದ್ದು ತಪ್ಪು ಅದರ ಬಗ್ಗೆ ಎರಡು ಮಾತಿಲ್ಲ ನೀವು ವ್ಯಾಲ್ಯೂಯೇಷನ್ನ ಫೋಟೋ ಕಾಪಿ ತಗೊಳ್ಳೋಕ್ಕೆ 2,000 ಮಾಡ್ತಾರೆ ಅನ್ನೋದು ತಪ್ಪು ನಾವು ಫೋಟೋ ಕಾಪಿಗೆ 300 ರೂಪಾಯಿನ ಮಾತ್ರ ಚಾರ್ಜ್ ಮಾಡ್ತೇವೆ ಆಮೇಲೆ ವ್ಯಾಲ್ಯೂಯೇಷನ್ಗೆ 500 ರಿವ್ಯಾಲ್ಯೂಯೇಷನ್ ಮಾಡಿದ್ರೆ ಅವನು ಪಾಸ್ ಆದರೆ 250 ಮಾರ್ಕ್ಸ್ ಅನ್ನ ಹಿಂದಿರುಗಿಸ್ತೇವೆ ನಾನು ವ್ಯವಸ್ಥೆ ಮಾಡಲಿಕ್ಕೆ ಹಣ ಇಲ್ಲ ಅಂತ ಹೇಳಲಿಲ್ಲ ನಾವು ಟ್ರಾನ್ಸ್ಪರೆನ್ಸಿ ಆಕ್ಟ್ ನಲ್ಲಿ ಪ್ರೊಸೀಜರ್ ನ ಫಾಲೋ ಮಾಡಿ ಆಗ್ಬೇಕು ಅದಕ್ಕೆ ಅದಕ್ಕೆ ಟೈಮ್ ಬೇಕಲ್ಲ ಟೈಮ್ ಆಗಲಿ ಈಗ ಬೆಂಗಳೂರು ಇತಿಹಾಸ ಇದೆ ಇಲ್ಲಿ ಯಾರು ವ್ಯಕ್ತಿಗಳಾಗಲ್ಲ ಇಡೀ ವ್ಯವಸ್ಥೆ ಮಾಡಬೇಕಾಗಿತ್ತು ಯಾಕೆ ಸಮಸ್ಯೆ ಗೊತ್ತು ಅದ್ರ ಬಗ್ಗೆ ತಪ್ಪಿಲ್ಲ ಅಲ್ಲ ಸರಿ ಇಟ್ ಇಸ್ ಅ ಕಂಟಿನ್ಯೂಯೇಷನ್ ಪ್ರಾಸೆಸ್ ವಿ ಆರ್ ಸೀರಿಯಸ್ಲಿ ಅಟ್ ಇಟ್ ಯಾಕೆಂದ್ರೆ ನಮಗೆ ಅಲ್ಲಿ ಜ್ಞಾನ ಭಾರತಿನಲ್ಲಿ ಬಿಲ್ಡಿಂಗ್ ಕಟ್ಟಾಗಿತ್ತು ಅಲ್ಲಿ ಟೀಚರ್ಸ್ ಬರ್ಲಿಕ್ಕಿಲ್ಲ ಅಂದಾಗ ಇಲ್ಲಿ ವ್ಯವಸ್ಥೆ ಮಾಡಿ ಇಲ್ಲಿರುವ ವಿಭಾಗಗಳನ್ನ ಬೇರೆ ಕಡೆ ಮಾಡಿ ಮಾಡಲಿಕ್ಕೆ ಸ್ವಲ್ಪ ಸಮಯ ಸಿಗ್ತದೆ ಸಮಯ ಬೇಕು ಸಮಯ ಸಿಕ್ಕಿದ್ರೆ ವ್ಯವಸ್ಥೆ ಮಾಡ್ತೀವಿ ಬೆಂಗಳೂರು ಯೂನಿವರ್ಸಿಟಿ ಎಲ್ಲ ಮೊದಲಿಂದ ಬಂದ ಹಳೆಯ ವಿಶ್ವವಿದ್ಯಾನಿಲಯ ಅದಕ್ಕೆ ಎರಡು ಮಾತಿಲ್ಲ ಸ್ವಲ್ಪ ಎಲ್ಲ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಈ ಮತ್ತೆ ನಾವು ವ್ಯಾಲ್ಯೂಯೇಷನ್ನ ನಿಲ್ಲಿಸ್ಲಿಕ್ಕಾಗಲ್ಲ ಟೈಮಿಗೆ ಸರಿಯಾಗಿ ವ್ಯಾಲ್ಯೂಯೇಷನ್ನ ನಾವು ಮಾಡಬೇಕಾಗ್ತದೆ ವ್ಯಾಲ್ಯೂಯೇಷನ್ ಮಾಡಿ ರಿಸಲ್ಟ್ ಮಾಡಬೇಕು ಆವಾಗ ಅಲ್ಪ ಸ್ವಲ್ಪ ಅನಾನುಕೂಲಗಳಿರ್ಬೋದು ನಾವು ಈ ಮಧ್ಯೆ ಸ್ಟೆಪ್ಸ್ ತಗೊಂಡು ಎಲ್ಲವನ್ನೂ ಸರಿದೂಗಿಸಿ ಸರಿಯಾಗಿ ವಿದ್ಯಾರ್ಥಿಗಳಿದ್ದ ದೃಷ್ಟಿಯಿಂದ ಕೆಲಸವನ್ನ ನಾವು ಮಾಡ್ಕೊಂಡು ಹೋಗ್ತೀವಿ ನಾನು ಯಾವ ರಾಜ್ಯದಲ್ಲಿ ನಾನು ಯಾವುದೇ ಇದ್ದಲ್ಲೂ ಯಾವುದರಲ್ಲೇ ಪಾರ್ಟಿಸಿಪೇಟ್ ಮಾಡಿದವನು ಅಲ್ಲ ಹೋಗಿದ್ರೆ ಅದು ತಪ್ಪು ಒಂದು ಗಂಭೀರ ಆರೋಪ ಇದೆ ಕಳೆದ ಒಂದು ವಾರದಿಂದ ಅನೇಕ ರಾಜಕೀಯ ಪಕ್ಷಗಳ ನಾಯಕರು ಮೌಲ್ಯಮಾಪನ ಕೇಂದ್ರಕ್ಕೆ ಹೋಗಿ ಪ್ರಚಾರ ಮಾಡ್ತಾ ಇದಾರೆ ಕೈ ಮುಗಿತಾ ಇದಾರೆ ಓಟ್ ಕೇಳ್ತಾ ಇದಾರೆ ಇದು ವಿಶ್ವವಿದ್ಯಾಲಯ ಆಕ್ಟ್ ಪ್ರಕಾರ ಅದು ಅಗೇನೆಸ್ಟ್ ಆಗಲ್ವಾ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆಗಲ್ವಾ ಈ ರೀತಿಯ ಪ್ರಭಾವ ಬೀರುವಂತದ್ದು ಮೌಲ್ಯಮಾಪನ ಮಾಡುವಂತ ಸಂದರ್ಭದಲ್ಲಿ ನೀವು ಅದನ್ನು ಬ್ರೇಕ್ ಹಾಕ್ಬೇಕಲ್ವಾ ಮುಂದೆ ಅವಕಾಶ ಕಲ್ಪಿಸಬಾರದು ಅಲ್ಲ ಅವಕಾಶ ಕಲ್ಪಿಸೋದು ಕ್ರಮ ತಗೊಳ್ತಾರೆ ತಪ್ಪು ಪರೀಕ್ಷೆ ಮೌಲ್ಯಮಾಪನ ನಡೀತಾರಂತ ಜಾಗದಲ್ಲಿ ಪರೀಕ್ಷೆಯ ಮೌಲ್ಯಮಾಪನ ನಡೀತಾರ ಜಾಗದಲ್ಲಿ ಮೌಲ್ಯಮಾಪನ ಕುಲಸಚಿವರು ಕುಲಪತಿಗಳು ಬಿಟ್ಟು ಬೇರೆ ಯಾವುದೇ ವ್ಯಕ್ತಿಯಲ್ಲಿ ಪ್ರವೇಶ ಮಾಡೋ ಹಾಗಿಲ್ಲ ಆದ್ರೆ ಇಲ್ಲಿ ದುರಂತ ಅಂತ ಹೇಳಿದ್ರೆ ಕೇಂದ್ರದ ಸಚಿವರು ಎಂಎಲ್ಎಗಳು ಇನ್ಯಾರು ರಾಜಕೀಯ ನಾಯಕರುಗಳು ಎಲ್ಲರೂ ಹೋಗಿ ಅಲ್ಲಿ ಡಿಸ್ಟರ್ಬ್ ಮಾಡ್ತಾರಂತ ಹೇಳಿದ್ರೆ ಅರ್ಥ ಏನು ಮೌಲ್ಯಮಾಪನಕ್ಕೆ ಹಾಗಾದ್ರೆ ನಿಜವಾದಂತ ಅರ್ಥ ಏನು ಮೌಲ್ಯಮಾಪನ ಅಂದ್ರೆ ಬಯಲಂಗ ಹೆಂಗ ನಡೀಬಹುದಾ ಅಂದ್ರೆ ಯಾವ್ದಾದ ಪಕ್ಷದಲ್ಲಿ ಇವರಿಗೆ ಹತ್ರ ಆಗ್ಬೇಕನ್ನೋ ಕಾರಣಕ್ಕಾಗಿನೋ ಅಥವಾ ಇವರಿಗೆ ಮುಂದೆ ಲಾಭ ಮಾಡ್ಕೋಬೇಕನ್ನೋ ಕಾರಣಕ್ಕಾಗಿನೋ ವಿ ಸಿ ಅವರು ಈ ತರ ಅವಕಾಶ ಮಾಡಿಕೊಟ್ರೆ ಮೌಲ್ಯಮಾಪನದ ಘನತೆ ಗೌರವ ಉಳಿಸ್ಕೊಂಡಂಗೆ ಆಗ್ತದ
ಹಾಗಾಗಿ ನಿಜವಾಗಲೂ ಅವರಿಗೆ ಏನಾದರೂ ಮೌಲ್ಯಮಾಪನ ಮತ್ತು ವಿದ್ಯಾರ್ಥಿಗಳ ಕಳಕಳಿ ಇದ್ರೆ ಯಾವ ಯಾವ ನಾಯಕರು ಆ ಕೇಂದ್ರಕ್ಕೆ ಬಂದು ಹೋಗಿದ್ದಾರೆ ಅವ್ರ ಮೇಲೆಲ್ಲ ಅಪರಾಧ ಪ್ರಕರಣ ಕ್ರಿಮಿನಲ್ ಪ್ರೊಸೀಜರ್ ಅನ್ನು ಬಳಸಿ ಪ್ರಕರಣ ದಾಖಲು ಮಾಡಬೇಕು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅವರು. ನಾನು ಈಗ ನಾವು ಅವ್ರು ಹೋಗಿದ್ದು ಅಂತ ನೀವು ಹೇಳ್ತಿರುವಾಗ ಆಮೇಲೆ ನನಗೆ ವಿಷಯ ಗೊತ್ತಾದ್ಮೇಲೆ ನಾವು ಆವಾಗ ಪ್ರಾಂಶುಪಾಲರ ಮೀಟಿಂಗ್ನೆಲ್ಲ ನಾನು ಬೇರೆ ಮಾಡ್ತಾ ಇದ್ದೆ. ಆವಾಗ ಹೋದಾಗ ನಾವು ಯಾರೂ ಅಲ್ಲಿರಲಿಲ್ಲ, ಯಾರು ಅದನ್ನು ಅಲೋವ್ ಮಾಡಿದ್ರು ಅವ್ರ ಮೇಲೆ ನಾವು ಕ್ರಮವನ್ನು ಜರುಗಿಸ್ತೇವೆ. ಓದಿದ್ದು ತಪ್ಪು, ಓದಿದ್ದು ಸರಿ ಅಂತ ನಾನೇನು ಹೇಳ್ತಾ ಇಲ್ಲ. ನಾನು ಓದಿದ್ದು ಸರಿ ಅಂತ ನಾನು ಇಲ್ಲಿ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ಜ್ಞಾನ ಜ್ಯೋತಿ ಆಡಿಟೋರಿಯಂನಲ್ಲಿ ಮಾಡ್ತಿದ್ದೆ. ಹೌದು ಸರ್, ನಮ್ಮ ಕಂಪ್ಲೀಟ್ ಆಫೀಸರ್ಸು ನಾವು ಮೀಟಿಂಗ್ ಮಾಡ್ತಾ ಇದ್ದೇವೆ. ನಾವು ಅಲ್ಲಿ ಮಾಡ್ತಿದ್ದಾಗ ಅಲ್ಲಿ ಕಂಪ್ಲೀಟ್ ಮೀಟಿಂಗ್ ಮಾಡ್ತಾ ಇದ್ವಿ. ಅವರು ಅವಾಗ ಅಲ್ಲಿ ಓದಿದ್ದು ಗೊತ್ತಾಗ್ಲಿಲ್ಲ ನಮಗೆ. ಗೊತ್ತಾಗಿದ್ರೆ ಯಾಕಂದ್ರೆ ನಾವು ಇಲ್ಲಿ ನಾವು ಮೀಟಿಂಗ್ ನಲ್ಲಿ ಬಿಜಿ ಆಗಿದ್ವಿ. ಅಲ್ಲಿ ಯಾರು ಅಲೋವ್ ಮಾಡಿದ್ರು ನೋಡಿ ಅದ್ರ ಬಗ್ಗೆ ನಾವು ಕ್ರಮವನ್ನು ಜರುಗಿಸ್ತೇವೆ. ಹಾಗಾಗಿ ಅದರಲ್ಲಿ ನನಗೆ ಯಾವುದೇ ಲಾಭ ಆಗಬೇಕಾಗಿಲ್ಲ. ಅದಕ್ಕಾಗಿ ನಾನು ಯಾವುದನ್ನೇ ನಿರೀಕ್ಷಿಸಿ ಅದನ್ನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದರಲ್ಲಿ ಅನಾವಶ್ಯಕವಾಗಿ ಅಪಾರ್ಥ ಕಲ್ಪಿಸೋದು ಬೇಡ. ಅವರಿಗೆಷ್ಟು ಕಾಳಜಿ ಇದೆಯೋ ನನಗೂ ಅದ್ರ ಬಗ್ಗೆ ಕಾಳಜಿ ಇದೆ. ಒಂದ್ ನಿಮಿಷ ನಾನು ಪುಟ್ರಾಜರೆ, ಈಗ ಕುಲಪತಿಗಳು ಎಲ್ಲವನ್ನೂ ಕೂಡ ನೋಡ್ತಾ ಇರಲಿಲ್ಲ ಬಹುತೇಕ. ಅವರ ಪ್ರಕಾರ ನಾನು ಯಾವುದೇ ಮೀಟಿಂಗ್ ಅಲ್ಲಿ ಇದ್ದೀನಿ. ಸೊ ಹಾಗಾದ್ರೆ ಆ ಮೌಲ್ಯಮಾಪನ ಕೇಂದ್ರಕ್ಕೆ ಒಂದು ರಾಜಕೀಯ ಪಕ್ಷದ ನಾಯಕರ ದಂಡು ಹೋಗಿ ನುಗ್ಗಿದ್ರೆ ಸೊ ಮೌಲ್ಯಮಾಪಕರ ಪರಿಸ್ಥಿತಿ ಏನಾಗಬಹುದು? ಅಲ್ಲ, ಇವಾಗ ವಿಶ್ವವಿದ್ಯಾನಿಲಯ ಮಿನಿಸ್ಟರ್ನ ಬರಬೇಡಿ ಅಂತ ಕೂಡ ಹೇಳಕ್ ಆಗುದಿಲ್ಲ. ಕುಲಪತಿಗಳು ಇಲ್ಲಿ ಬಂದು ಕುಲಪತಿಗಳು ನಡೆಸಿದಿರಿ, ಮೌಲ್ಯಮಾಪನ ಮಾಡಿದಿರಿ. ಮೌಲ್ಯಮಾಪನ ಕೇಂದ್ರದಲ್ಲಿ ಮೌಲ್ಯಮಾಪನ ಕುಲ ಸಚಿವರು ವಿ ಸಿ ಅವರನ್ನು ಹೊರತುಪಡಿಸದಂತೆ ಮೂರನೇ ವ್ಯಕ್ತಿ ಯಾರು ಕೂಡ ಹೋಗಬಾರ್ದಂತ ನಿಯಮ ಇದೆಯಲ್ವಾ? ಮಿನಿಸ್ಟರ್ ಆಗಿರ್ಬೋದು, ಪಿಎಂ ಅವಕಾಶ ಇಲ್ಲ. ನಾವು ಡಿಫೆಂಡ್ ಮಾಡಿಲ್ಲ, ಕುಲಪತಿಗಳು ಕೂಡ ಹೇಳ್ತಾ ಮಿನಿಸ್ಟರ್ ಬರಬಹುದು ಅಂತ ಎಲ್ಲಿದೆ? ಯೂನಿವರ್ಸಿಟಿ ಬರಬಹುದು ಅಂತ ನಾನು ಹೇಳಿಲ್ಲ. ನೀವು ಮಾತು ನನ್ಗೆ ಹಾಕಿದ್ರಿ, ನಾನು ಪೂರ್ತಿ ಕಂಪ್ಲೀಟ್ ಮಾಡಿಲ್ಲ. ಊಹಿಸಿಕೊಂಡು ಮಾತಾಡ್ತಾ ಇದ್ರೆ ನಾನು ಕಂಪ್ಲೀಟ್ ಮಾಡಲಿಲ್ಲ. ನನ್ನ ಸೆಂಟೆನ್ಸ್ ಮೌಲ್ಯಮಾಪನ ಕೇಂದ್ರ ಹೋಗಿರೋದು ಇದೆಯಲ್ವಾ? ಇವಾಗ ಕುಲಪತಿಗಳು ಹೋಗೋದ್ರೆ ಅವ್ರು ಯಾವ ರೀತಿ ಕಾನೂನು ಉಲ್ಲಂಘನೆ ಮಿನಿಸ್ಟರ್ ಬರಬೇಕಾದ್ರೆ ಇವರು ಪರೀಕ್ಷೆಗಳು ಮೌಲ್ಯಮಾಪನ ನಡೀತಾ ಇದೆ ಅಲ್ಲಿ ಅವಕಾಶ ಇಲ್ಲ ಸರ್. ಕಾನೂನಿಗೆ ಅಪರಾಧ ಅಂತ ಈ ವಿಸಿ ರಿಜಿಸ್ಟರ್ ಹೇಳ್ಬಿಟ್ಟಿದ್ರೆ ಅವ್ರು ಬರ್ತಾ ಇರಲಿಲ್ಲ. ಇವರು ಅವರಿಗೆ ಅವಕಾಶ ಆಗ್ಲಿ, ಕುಲ ಸಚಿವರಾಗ್ಲಿ, ಇದು ಸರಿ ಅಂತ ಹೇಳಿ ಸಮರ್ಥನೆ ಮಾಡಿಕೊಂಡು ನನ್ನ ಕಣ್ಣು ತಪ್ಪಲ್ವಾ? ಇವಾಗ ಯಾವುದೇ ವಿಧವಾದ ಉದ್ದೇಶ ಇಲ್ಲ ಸರ್. ಮೌಲ್ಯಮಾಪನ ಕೆಲಸಕ್ಕೆ ಅಡ್ಡಿ ಮಾಡಿದ್ರೆ ಇವಾಗ ಸರಿಯಪ್ಪ, ನಾನು ಹೇಳೋದ ಮೌಲ್ಯಮಾಪನಕ್ಕೆ ಅಡ್ಡಿ ಆಯ್ತಲ್ವಾ? ಯಾವುದೇ ಪಕ್ಷ ಅನುಕೂಲ ಮಾಡಿಕೊಟ್ರ ನನ್ಗೆ ಯಾರಾದ್ರೂ ಕಂಪ್ಲೇಂಟ್ ಕೊಡ್ಲಿ, ನಾನು ಲ್ಯಾಟ್ ಮಾಡಿ ಕಂಪ್ಲೇಂಟ್ ಕೊಡ್ಬೇಕು. ಮುಂದಿನ ಮಾತ್ರ ದೃಶ್ಯನೂ ಇಲ್ಲ. ಯಾರೇಗೌಡ ದೃಶ್ಯನೇ ಕಂಪ್ಲೇಂಟ್ ಕೊಡ್ಬೇಕು. ಮೀಟಿಂಗ್ ಮಾಡ್ತೇವೆ. ಹೌದು, ಅದಕ್ಕೆ ಕಂಪ್ಲೇಂಟ್ ಕೊಡ್ಬೇಕು. ಯಾರು ಕಂಪ್ಲೇಂಟ್ ಕೊಡ್ಬೇಕು ನಿಮ್ಗೆ? ಅಂದ್ರೆ ನಮ್ಮ ವಿ ಸಿ ಪ್ರೊಫೆಸರ್ ತಿಮ್ಮೇಗೌಡರು ಬಹಳ ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ಅಲ್ಲಿ ಅವರು ರಾಜಕೀಯ ನಾಯಕರುಗಳು ಹೋಗಿದ್ದಾರೆ, ಮೌಲ್ಯಮಾಪನಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅನ್ನುವಂತಹದ್ದು ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರಬೇಕಾದ್ರೆ ಬೇರೆಯವ್ರು ಕಂಪ್ಲೇಂಟ್ ಕೊಡ್ಬೇಕಂತ ಹೇಳ್ತಾರೆ. ಸ್ವಯಂ ಪ್ರೇರಣೆಯಿಂದಾನೆ ಅವರೇ ಪ್ರಕರಣ ದಾಖಲೆ ಮಾಡ್ಕೊಳ್ಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನ ಕಾಪಾಡುವಂತ ಜಾಗದಲ್ಲಿ ಇರೋರು ಯಾರೋ ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಿ ಯಾವ್ದೋ ಒಂದು ಅಪರಾಧ ಪ್ರಕರಣಕ್ಕೂ ಇನ್ನೊಂದು ಕಳ್ಳತನ ಪ್ರಕರಣಕ್ಕೆ ಹೇಳಿದಂಗೆ ಹೇಳಕ್ಕಾಗಲ್ಲ. ಪುಟ್ರಾಜ್ ಅವರೇ, ಇದೇ ಈ ಜವಾಬ್ದಾರಿ ನೋಡ್ಕೊಳ್ಳೋ ಸಾಧ್ಯ ಇಲ್ಲ. ಸರಿ, ಯೂನಿವರ್ಸಿಟಿಗೆ ಬಂದ್ರೆ ತಪ್ಪಲ್ಲ, ಮೌಲ್ಯಮಾಪನಕ್ಕೆ ಕ್ಯಾನ್ವಾಸ್ ಮಾಡಿ ಓಟ್ ಕೇಳ್ತಾ ಇದ್ರೆ. ಆಗಂತಕರಾಗಿ ಮೌಲ್ಯಮಾಪನ ಕೇಂದ್ರಕ್ಕೆ ಜವಾಬ್ದಾರಿಯುತವಾದ ಮಂತ್ರಿಗಳು ಮತ್ತೆ ಸಂಸದರು ಬಂದಾಗ ಅವರು ಅವರ ಆತ್ಮಕ್ಕೆ ಅವರ ಆತ್ಮ ಪ್ರಜ್ಞೆ ಅನ್ನೋದೊಂದು ಇರುತ್ತೆ. ನಾವು ಈ ರೀತಿ ಇಲ್ಲಿಗಲ್ ಕೆಲಸಗಳು ಮಾಡಬಾರದು. ಪರೀಕ್ಷಾ ವಿಭಾಗಕ್ಕೆ ವಿಶ್ವವಿದ್ಯಾಲಯ ಕುಲಪತಿಗಳು ಅಥವಾ ಕುಲಸಚಿವರು ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದೀನಿ ಅಲ್ಲ. ಅದನ್ನೇ ಅದನ್ನ ಯಾವ ನೀವು ಹೇಗೆ ಅವ್ರ ಮೇಲೆ ಆಕ್ಷನ್ ತಗೊಳ್ತೀರಿ? ನಾಳೆ ಇನ್ನೊಬ್ಬ ಬರ್ತಾರಪ್ಪ, ಏನ್ರಿ ನೀನ್ ಬಿಜೆಪಿ ಬಿಟ್ಟರೆ ನಾಳೆ ಕಾಂಗ್ರೆಸ್ ತಮಗೆ ಬಿಡಿ ಅಂತಾರೆ, ಇನ್ನೊಬ್ಬ ಜೆಡಿಎಸ್ ನಮಗೂ ಕ್ಯಾನ್ವಾಸ್ ಮಾಡಕ್ ಬಿಡಿ ಅಂತಾರೆ. ಅವಾಗ ಏನ್ ಮಾಡ್ತಾರೆ? ಕ್ಯಾನ್ವಾಸ್ ಮಾಡಕ್ಕೆ ಸಾಮಾನ್ಯವಾಗಿ ಎಂದು ಬಿಟ್ಟ ಉದಾಹರಣೆ ಇಲ್ಲ. ಬಹುಶಃ ಇದಕ್ಕೆ ವಿಶ್ವವಿದ್ಯಾಲಯದ ಕಾಯ್ದೆಯ ಪರಿಮಿತಿಯಲ್ಲಿ ಕ್ರಮ ತಗೊಳ್ಬೇಕಾಗ್ತದೆ. ಕುಲಪತಿಗಳು ತಗೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಆದ್ರೆ ರಾಜ್ಯದ ರಾಜಕಾರಣ ಇರತಕ್ಕಂಥ ಹಿರಿಯ ಮಂತ್ರಿಗಳು
ಮತ್ತೆ ಸಂಸದರು ಮತ್ತೆ ಶಾಸಕರು ಅವರಿಗೆ ತಮ್ಮ ಜವಾಬ್ದಾರಿ ಅನ್ನೋದು ಅರ್ಥಕೋಬೇಕು. ಪರೀಕ್ಷಾ ಕೇಂದ್ರಕ್ಕೆ ಎಂಟರ್ ಆಗೋದು ಹೇಗೆ ಎಷ್ಟು ಇಲ್ಲಿಗಲ್ ಅಂದ್ರೆ ಪಾರ್ಲಿಮೆಂಟ್ ಹೌಸ್ಗೆ ಎಂಟರ್ ಆಗೋಷ್ಟೇ ಇಲ್ಲಿಗಲ್ಲು. ಇದು ಅತ್ಯಂತ ಗೌಪ್ಯವಾದ ಸ್ಥಳ. ವ್ಯಾಲ್ಯೂಯೇಷನ್ ಸೆಂಟರ್ ಅಲ್ಲಿ ಯಾರು ವಾಚ್ಮನ್ ಇರ್ತಾರೆ, ಬಹುಶಃ ಇವರು ನುಗ್ಗದ ರಭಸಕ್ಕೆ ಅವ್ರಿಗೆ ಅಧಿಕಾರಿಗಳು ಅವರು ಮೇಲ್ಮಟ್ಟದ ಅಧಿಕಾರಿಗಳು ಹೊಣೆಗಾರರು ಅದು ಯೂಶಲಿ ಲಾಕ್ ಮಾಡಿರ್ತಾರೆ, ಹೊರಗಡೆ ಬರಕ್ಕಾಗಲ್ಲ. ಅದು ಹೇಗೆ ಅವಕಾಶ ಆಯ್ತು ನನಗೂ ಅರ್ಥ ಆಗ್ತಿಲ್ಲ. ಕೋಟೆ ಅವರೇ, ಮೌಲ್ಯಮಾಪನ ಮಾಡುವಾಗ ಯಾವುದಾದ್ರು ರಾಜಕೀಯ ಪಕ್ಷ ನಾಯಕರು ಬಂದು ನಿಮ್ಗೆ ಓಟ್ ಕೇಳಿದ್ರೆ ಹೇಗೆ ಅಂತ? ಅಲ್ಲ ಸರ್, ಇದು ಮೌಲ್ಯಮಾಪನ ಅನ್ನೋದು ಒಂದು ಒಂದು ವಿದ್ಯಾರ್ಥಿಯ ಒಂದು ಭವಿಷ್ಯವನ್ನು ರೂಪಿಸುವಂತ ವಿಚಾರ. ಆ ಸಂದರ್ಭದಲ್ಲಿ ಇದು ಒಂದು ಆಡಳಿತ ಶಾಹಿಗೆ ಬಿಟ್ಟಿರುವಂತಹ ವಿಚಾರ. ಆಡಳಿತ ಶಾಹಿಯವರು ಅದ್ರ ಬಗ್ಗೆ ಮೊದಲೇನೆ ಕಟ್ಟಪ್ಪಣೆಯನ್ನು ಹೊರಡಿಸಿ ಮೌಲ್ಯಮಾಪನ ನಡೆಯುವಾಗ ಯಾರ್ಯಾರು ಬರಬೇಕು ಯಾರ್ಯಾರು ಬರಬಾರ್ದು ಅನ್ನುವಂತ ಒಂದು ಕಟ್ಟಪ್ಪಣೆಯನ್ನ ಮೊದಲೇ ಹೊರಡಿಸಬೇಕು. ಇದು ನಿರಂತರವಾಗಿ ಹಿಂದಿನಿಂದ ಕುಲಪತಿಗಳು ಕುಲಸಚಿವರು ಮಾತ್ರ ಬಿಟ್ಟು ಬೇರೆ ಯಾರು ಹೋಗಿ. ಅದೇ ಸರ್, ಆ ವಿಷಯ ಎಲ್ಲರ ಗಮನಕ್ಕೂ ಬರಬೇಕು. ಆಮೇಲೆ ಇದು ಕಡ್ಡಾಯವಾಗಿ ಯಾರೂ ಬರಕೂಡುದು. ಮೌಲ್ಯಮಾಪನ ಮುಗಿಯವರೆಗೂ ಸಾಮಾನ್ಯವಾಗಿ ಹೇಗೆ ಹೋದ್ರು ಅಂತ ಈಗ ಒಬ್ಬರಿಗೆ ಬಿಟ್ಟು ಒಬ್ರು ಬನ್ನಿ, ಒಬ್ರು ಬಿಟ್ಟು ಒಬ್ರು ಬನ್ನಿ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಇದರಲ್ಲಿ ಏನಾಗ್ತಿದೆ ಅಂದ್ರೆ ನಿರಂತರ ಪ್ರಕ್ರಿಯೆ ಇದು, ಬರ್ತಾನೆ ಇದಾರೆ. ಇದು ಈ ಪ್ರಕ್ರಿಯೆ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ ಚೆನ್ನಾಗಿ ಗುರುತು ಮಾಡಿದ್ದಾರೆ ಇವರು. ನಮ್ಮ ಶಿಕ್ಷಣ ಕ್ಷೇತ್ರವನ್ನ ಪ್ರತಿನಿಧಿಸ ಯೂನಿವರ್ಸಿಟಿಯ ವಿಸಿಗಳು ಅಥವಾ ರಿಜಿಸ್ಟ್ರು ಇವರೆಲ್ಲ ಇರ್ತಾರಲ್ಲ, ಇವರು ರಾಜಕೀಯ ಪಕ್ಷದ ನಾಯಕರಿಗೆ ಒಂದ್ ರೀತಿ ಹತ್ರ ಆಗ್ಬೇಕನ್ನೋ ಕಾರಣಕ್ಕೋ, ಅವರ ಓಲೈಕೆಗೆ ಕಾರಣಕ್ಕೋ, ಅವರಿಗೆ ವಿರೋಧ ಕೊಡಬಾರ್ದು ಅನ್ನೋ ಕಾರಣಕ್ಕೋ ಏನ್ ಮಾಡ್ತಾರಂತ ಹೇಳಿದ್ರೆ ಈ ತರದ ಅವಕಾಶ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಾರೆ. ಪರೀಕ್ಷೆ ನಡಿಬೇಕಾದ್ರೆ ದೂರನೇ ಒಂದು ಜಂಡ ಹಾಕಿರ್ತಾರೆ, ಅಲ್ಲಿಂದ ಯಾರು ಬೇರೆ ಪ್ರವೇಶ ಮಾಡಬಾರ್ದು ಅಂತ ಹೇಳಿ. ಮೌಲ್ಯಮಾಪನ ನಡಿಬೇಕಾದ್ರೆ 100 ಮೀಟರ್ ಒಳಗಡೆ ಯಾರು ಪ್ರವೇಶ ಮಾಡಬಾರ್ದು ಅಂತ ಗೊತ್ತಿದೆ, ಅವ್ರಿಗೆ ನಿಯಮ ಗೊತ್ತಿದೆ. ಮತ್ತೆ ಅದನ್ನು ಉಲ್ಲಂಘನೆ ಮಾಡಿದವ್ರಿಗೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಆದ್ರೆ ಅವ್ರು ಏನ್ ಹೇಳ್ತಾರೆ, ಬೇರೆ ಯಾರೋ ದೂರ್ ಕೊಡಬೇಕು, ದೂರ್ ಕೊಟ್ರೆ ನಾನು ಪ್ರಕರಣ ದಾಖಲು ಮಾಡ್ಕೊಂಡು ಕ್ರಮ ತಗೊಳ್ತೀನಿ ಅಂತ ಹೇಳಿ ಈ ತರದ ನುಳುಚು ಪಲಾಯನವಾದ ಇದೆಯಲ್ಲ, ಇದು ಯೂನಿವರ್ಸಿಟಿಯ ಜವಾಬ್ದಾರಿ ಸ್ಥಾನದಲ್ಲಿ ಇರೋರಿಗೆ ಅಲ್ಲ. ಹಾಗಾಗಿ ಅವ್ರು ಈಗ ಒಪ್ಕೊಳ್ಬೇಕು, ಅವ್ರು ತಪ್ಪಾಗಿದೆ, ಅವರ ಬೇಜವಾಬ್ದಾರಿತನದಿಂದಲೇ ನಾಯಕರಲ್ಲಿ ಬಂದಿರೋದು. ಹಾಗಾಗಿ ಅದನ್ನು ಒಪ್ಕೊಳ್ತಾ ಅವ್ರು ಕ್ರಮ ನಾಳೆ ತಗೊಂಡ್ರೆ ನಿಜವಾಗ್ಲೂ ಕೂಡ ಅವ್ರು ಶಿಕ್ಷಣ ಕ್ಷೇತ್ರಕ್ಕೆ ಘನತೆ ತರುವಂತಹ ರೀತಿಯಲ್ಲಿ ಉಳಿದಿದೆ. ಎಸ್ ತಿಮ್ಮೇಗೌಡ್ರೆ, ಈಗ ನಿಮ್ಗೆ ಗೊತ್ತಿಲ್ಲದೆ ಹೋಗಿದಾರೆ ಅಂತಂದ್ರೆ ಅದು ಒಂದು ವೈರಸ್ ಅಲ್ವಾ, ಆಕ್ಟ್ ನ ಉಲ್ಲಂಘನೆ ಅಲ್ವಾ? ಈಗ ನಾವು ಪರೀಕ್ಷಾ ಕೇಂದ್ರದಿಂದ 100 ಮೀಟರ್ ಹಾಕಿದ್ರೆ ಯಾರು ಹೋಗಿಲ್ಲ? ಉಗಾರವರೇ, ಉಗಾರವರೇ ಹೇಳಿ ಹೇಳಿ ಉಗಾರವರೇ, ಒಂದು ವಿಷಯ ನಾನು ಹೇಳ್ತೇನೆ. ನಾನು ಇವತ್ತು ಪ್ರಾಂಶುಪಾಲರು ಮತ್ತು ಹಿರಿಯ ಪ್ರಾಧ್ಯಾಪಕರ ಸಭೆಯನ್ನು ಕರೆದಿದ್ದೆ. ಅವತ್ತು 600-700 ಅಧ್ಯಾಪಕರಿದ್ರು, ನಾವೆಲ್ಲ ಆವಾಗ ಅಲ್ಲಿ ಹೋದಾಗ ನಂತರ ವಿಷಯ ಗೊತ್ತಾಯ್ತು, ಅದ್ರ ಬಗ್ಗೆ ಕ್ರಮ ತಗೊಳ್ತೇನೆ. ಹೌದು ತಗೊಳ್ತೇನೆ, ಹೌದು ಅದು. ನಾನು ಯಾರಿಗೇ ಆಗಲಿ ಹತ್ರ ಆಗಬೇಕು ಅಂತಾಗಲಿ ಯಾವುದೇ ಆಗಲಿ ನನಗೆ ಉದ್ದೇಶ ಇಲ್ಲ, ಅದರ ಅವಶ್ಯಕತೆಯೂ ಸಹ ನನಗಿಲ್ಲ. ಹಾಗಾಗಿ ನನಗೆ ಕಾನೂನಿನ ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದು ತಗೊಳ್ತೇವೆ. ಅದ್ರ ಬಗ್ಗೆ ಏನಂತೆ, ನಮ್ಮ ಪರ್ಮಿಷನ್ ನಾನು ಕೇಳಿದ್ರೆ ನಾನು ಪರ್ಮಿಷನ್ ವ್ಯಾಲ್ಯೂಯೇಷನ್ ಸೆಂಟರ್ಗೆ ಎಂಟರ್ ಆಗಿ ಬಿಡ್ತಿರ್ಲಿಲ್ಲ. ಹೌದು, ಅದರ ಪ್ರಕಾರ ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕೋ ತಗೊಳ್ತೇವೆ. ಸೊ ನಾಳೆ ಏನ್ ಮಾಡ್ತಾರೆ? ನಾಳೆ ನೋಡ್ರಿ, ನಿನ್ನ ಬಿಜೆಪಿ ಬಿಟ್ಟಿದ್ರೆ ನಾವು ನಾಳೆ ಕ್ಯಾನ್ವಾಸ್ ಮಾಡ್ತೀವಿ ಅಂತ ಬರ್ತಾರೆ ಕಾಂಗ್ರೆಸ್ ಅವ್ರು, ಜೆಡಿಎಸ್ ಅವ್ರು, ಅವಾಗ ಏನ್ ಮಾಡ್ತಾರೆ? ಇಲ್ಲ ನಾವು ಇನ್ನು ಮೇಲೆ ಸ್ಟ್ರಿಕ್ಟ್ ಆಗಿ ಹೇಳಿ ಅಲ್ಲಿ ಪ್ರತಿಯೊಬ್ಬರು ಇಂಥದ್ದು ಯಾವುದು ಮರುಕಳಿಸ್ದ ಹಾಗೆ ನೋಡ್ಕೊಳ್ತೇವೆ. ಇದ್ಯಾವುದು ಆಗಾಕಬಾರ್ದು, ಆಗಾಕ್ದಾಗೆ ಯಾರು ಮೌಲ್ಯಮಾಪನ ಕೇಂದ್ರಕ್ಕೆ ಯಾರು ಎಂಟರ್ ಆಗಬಾರ್ದು. ಮುಂದೆ ಯಾವುದು ಆಗ್ಬೇಕು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮುಂದೆ ಇದು ಮರುಕಳಿಸ್ದ ಹಾಗೆ ನಾನು ನೋಡ್ಕೊಳ್ತೇನೆ. ಸೊ ಅದ ಮೇಲೆ ಪ್ರಕರಣ ದಾಖಲು ಮಾಡ್ತೀರಿ? ಯಾರು ಮೌಲ್ಯಮಾಪನ ಕೇಂದ್ರಕ್ಕೆ ನುಗ್ಗಿ ಆ ಒಂದು ಮೌಲ್ಯಮಾಪನದ ನೀತಿ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಪ್ರಕಾರ ಏನಾಗಬೇಕು ಅದನ್ನ? ಹೌದು ಹೌದು ಎಸ್, ಈ ವಿಶ್ವವಿದ್ಯಾಲಯ ಕಾಯ್ದೆಯಲ್ಲಿ ಅವಕಾಶ ಇದೆಯಾ ಅಂತ. ಈಗ ನಾನು ಯಾರೊಬ್ಬ ಅಪರಿಚಿತ ಒಳಗೆ ಹೋಗ್ಬಿಟ್ಟು ಎಲ್ಲಾನು ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀರಾ, ಊಟ ಮಾಡಿದ್ರೆ ತಿಂಡಿ ತಿಂದ್ರಾ, ಬನ್ನಿ ಕಾಫಿ ಕರ್ಕೊಂಡ್ಬರ್ಬೋದು, ಅವಕಾಶ ಇದೆಯಾ? ಇಲ್ಲ, ಖಂಡ ಅವಕಾಶ ಇಲ್ಲ. ಇದು ಕುಲಪತಿಗಳ ಅಥವಾ ಕುಲಸಚಿವರ ಗಮನಕ್ಕೆ ಬರದೇ ಆಗಿರೋದ್ರಿಂದ ಅಲ್ಲಿ ಗೇಟ್ ವಾಚ್ಮನ್ ನುಗ್ಗಿಬಿಟ್ಟಿದ್ದಾರೆ. ಹೇಳಿದ್ದು ಸತ್ಯ ಏನು ಅಂತಂದ್ರೆ, ಇವತ್ತಾಗಿದ್ದು ಆಕಸ್ಮಿಕವಾಗಿ ಮೀಟಿಂಗ್ ಅನ್ನು ಮಾಡ್ತಾ ಇದ್ರು, ಆಗೋಗ್ಬಿಟ್ಟಿದೆ. ಅದಕ್ಕೆ ಕುಲಪತಿಗಳು ಭರವಸೆ ಬಿಟ್ಟಿದ್ದಾರೆ. ಭಯ ಇದೆ ಸರ್ ಅಲ್ಲಿ ಎಕ್ಸಾಮ್ ಸೆಂಟರ್ಗೆ. ಇದಕ್ಕೆ ಕುಲಪತಿ ಅವರಿಗೆ ಗೊತ್ತಿಲ್ಲ, ಕುಲ ಸಚಿವರಿಗೆ ಗೊತ್ತಿಲ್ಲ, ಶಿಕ್ಷಣ ಸಚಿವರಿಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಆಗುದಿಲ್ಲ. ಯಾಕಂದ್ರೆ
ಒಂದು ಕುಲ ಸಚಿವರು ಅಂತ ಹೇಳಿದ್ರೆ ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವಂತಹ ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಎಲ್ಲಾ ಕಾಲೇಜುಗಳು ಕಾಯೋದಕ್ಕಾಗೋದಿಲ್ಲ. ಆದ್ರೆ ನಿಯಮ ಇದೆಯಲ್ಲ, ನೀತಿ ಇದೆಯಲ್ಲ, ಅದನ್ನ ಎಲ್ಲರೂ ಫಾಲೋ ಮಾಡಬೇಕಾಗ್ತದೆ. ಅವರಲ್ಲಿ ಬ್ಯಾಟರಿ ಹಿಡ್ಕೊಂಡು ನಿಲ್ಲೋದಕ್ಕೆ ಆಗೋದಿಲ್ಲ. ಆದ್ರೆ ಅವರು ತರಬೇತಿನ ಕೊಡಬೇಕಾದ್ರೆ ಮೌಲ್ಯಮಾಪನದ ಘನತೆ ಗೌರವನ್ನು ಎತ್ತಿಡುವಂತ ನೀತಿ ನಿಯಮಗಳಲ್ಲಿ ಕುಲ ಸಚಿವರು ಮೌಲ್ಯಮಾಪನ ಅವ್ರಿಗೆ ಹೇಳಬೇಕಾಗಿತ್ತಲ್ಲ. ಅವರು ಕುಲ ಸಚಿವರು ಮತ್ತಲ್ಲಿ ಜವಾಬ್ದಾರಿ ಯಾರಿದ್ರು ಅವರೆಲ್ಲರೂ ಕೂಡ ಇದನ್ನು ತಪ್ಪು ಮಾಡಿದ್ದಾರೆ. ತಪ್ಪು ಯಾಕೆ ಮಾಡಿದಾರೆ ಅಂತ ಹೇಳಿದ್ರೆ ಅವರೆಲ್ಲರ ಮೇಲೆ ಕುಲ ಸಚಿವರಿಗೆ ಸರಿಯಾದಂತ ಹಿಡಿತ ಇಲ್ಲ. ಆ ಹಿಡಿತ ಇಲ್ಲದ ಕಾರಣಕ್ಕಾಗಿ ನೀವು ತಪ್ಪಾಗಿದೆ. ಆರೋಪ ಮಾಡಕ್ ಬರೋದಿಲ್ಲ, ನಾನು ಹೇಳ್ತೀನಿ ಕೇಳಿ. ನನ್ನ ನಾವು ನೀವು ಸಲೀಸ ಹೇಳಬಹುದು, ಇಲ್ಲ ಇಲ್ಲ ಒಂದು ಪ್ರವಾದ ಆಗೋಗಿದೆ. ಮೌಲ್ಯಮಾಪನಕ್ಕೆ ಯಾವುದೇ ರಾಜಕೀಯ ಪಕ್ಷದ ನಾಯಕರು ಹೋಗೋ ಹಾಗಿಲ್ಲ ಸರ್. ಇವತ್ತು ಪರೀಕ್ಷೆ ಬಿಟ್ಟು ಕುಲಪತಿನ ಬಿಟ್ಟು ಯಾರು ಹೋಗಿಲ್ಲ ಸರ್. ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಎಕ್ಸಾಮಿನೇಷನ್ ಮ್ಯಾನ್ಯೂಲ್ ಅಂತ ಇದೆ, ಅದ್ರ ಪ್ರಕಾರ ಯಾರು ಕೂಡ ಟ್ರೆಸ್ಪಾಸಸ್ ಆಗೋ. ಈಗೇನೋ ಆಗೋದ್ ಆಗ್ಬಿಟ್ಟಿದೆ, ಮುಂದೆ ಆಗದಾಗ ನಾವು ಎಲ್ಲಾ ಎಚ್ಚರಿಕೆ ಆಗಿದ್ದಕ್ಕೆ ಸರ್. ಗೇಟ್ನಲ್ಲಿ ವಾಚ್ಮನ್ ಇದ್ದಾನೆ, ಒಂದು ಪಾಠ ಆಗ್ಬೇಕಲ್ಲ. ದಯವಿಟ್ಟು ಹೇಳ್ಬೇಡಿ ವಾಚ್ಮನ್ ಇದಾರೆ ಅಂತ. ವಾಚ್ಮನ್ ಯಾವ್ದೋ ಕೆಲಸ ಮಾಡ್ತಾ ಇಲ್ಲ. ವಾಚ್ಮನ್ ಇದ್ರೆ ಅವ್ನ ಎಲ್ಲೋ ಒಂದ್ ಮೂಲೆಗೆ ಹೋಗಿರ್ತಾನೆ. ಸೆಂಟ್ರಲ್ ಕಾಲೇಜಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಯಾಗಿ ಹೇಳ್ತಾ ಇದೀನಿ ನಾನು, ಸೆಂಟ್ರಲ್ ಕಾಲೇಜಲ್ಲಿ ಯಾವ್ದೇ ತರ ವಾಚ್ಮನ್ ಇಲ್ಲ. ಸೆಂಟ್ರಲ್ ಕಾಲೇಜಲ್ಲಿ ಇರೋದೆಲ್ಲ ಹಾಳು ಮಾಡಿದ್ದಾರೆ. ಏನು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ. ಸೆಂಟ್ರಲ್ ಕಾಲೇಜಿಂದ ಕರೆಕ್ಟ್ ಆಗಿ ನೋಡಿದ್ರೆ ಅದ್ರಲ್ಲಿ ಎಷ್ಟು ಲೂಪ್ ಹೋಲ್ಸ್ ಇದಾವೆ ಒಂದಿನ ಬೇಕು ಹೇಳಲಿಕ್ಕೆ. ಅಲ್ಲಿರೋ ಎ ಸಿ ಆಗ್ಲಿ ಎಲ್ಲ ಕಿತ್ಕೊಂಡು ಹೋಗಿದ್ರೆ ಅದನ್ನೆಲ್ಲ ಬಿಟ್ಟು ಬಿಡ್ಬೇಕಾದ್ರೆ ಇತ್ತ ಅದು. ವಾಚ್ಮನ್ ಇದ್ರೆ ಕೆಲಸ ಮಾಡ್ತಾ ಇದ್ರ ಅವರು. ವಿಧಾನಸೌಧದಲ್ಲಿ ಕಠಿಣ ನಿರ್ಧಾರಗಳನ್ನ ತಗೊಳ್ಬೇಕಾದ್ರೆ ಅಲ್ಲಿ ಹೋಗ್ಬೇಡಿ ಅಂತ ಹೇಳ್ತಾರೆ. ಈ ವಿಚಾರದಲ್ಲಿ ನಮ್ಮ ಕುಲಸಚಿವರು ಮುಂದಿನ ಹೆಜ್ಜೆಯಲ್ಲಿ ಖಂಡಿತವಾಗಿ ಅದನ್ನ ತಗೋಬಹುದು ಅನ್ನುವ ಆಶಾಭಾವನೆ ನಮಗಿದೆ. ಯಾಕೆ ಅಂತಂದ್ರೆ ಈ ಕಟ್ಟಪ್ಪಣೆಯನ್ನು ಹೊಡಿಸದೇ ಇದ್ರೆ ಮೌಲ್ಯಮಾಪನ ನಡೆಯುವಾಗ ನೀವು ಹೇಳಿದಂಗೆ ಯಾರು ಬೇಕಾದ್ರೂ ನುಗ್ಗಬಹುದು, ಯಾರು ಬೇಕಾದ್ರೂ ಬರಬಹುದು, ಯಾರು ಬೇಕಾದ್ರೂ ಹೋಗಬಹುದು. ಪರೀಕ್ಷಾ ವಿಭಾಗಕ್ಕೆ ವ್ಯಾಲ್ಯೂಯೇಷನ್ ಸೆಂಟರ್ ಮೌಲ್ಯಮಾಪನ ಕೇಂದ್ರಕ್ಕೆ ಯಾರು ಕೂಡ ಎಂಟರ್ ಆಗೋ ಹಾಗಿಲ್ಲ. ಕುಲಪತಿಗಳು ಅಧಿಕೃತ ಅಧಿಕಾರಿಗಳನ್ನು ಬಿಟ್ಟಾಗಿ ಮೌಲ್ಯಮಾಪನ ಹೊರತಾಗಿ ಯಾರು ಹೋಗೋದಿಲ್ಲ. ಹೋಗೋದಿಲ್ಲ. ಇವತ್ತಾಗಿರೋ ಘಟನೆ ಬಹುಶಃ ಇದು ಅನ್ಎಕ್ಸ್ಪೆಕ್ಟೆಡ್ ಅನಿರೀಕ್ಷಿತವಾಗಿರೋ ಘಟನೆ ಆಗಿರುವಂತಹ ವಿಚಾರ ಇದು ಅಲ್ಲ. ಆದ್ರೆ ಆದ್ರೆ ವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಇದೆ ವ್ಯವಸ್ಥೆ ಇದೆ ಪುಟ್ರ ಸರ್. ಇವತ್ತಿನ ಬದಿಗೆ ಕಳೆದ ವಾರದಿಂದ ಇದು ನಡೀತಾನೆ ಇದೆ, ನಡೀತಾನೆ ಇದೆ, ವಾರದಿಂದ ನಡೀತಾ ಇದೆ. ಇವತ್ತು ಬಿಜೆಪಿ ನಾಯಕರು ಸಿಗಾಕಂಡಿದ ದೃಶ್ಯದಲ್ಲಿ ಕಾಂಗ್ರೆಸ್ ಅವರು ಹೋಗಿದ್ದಾರೆ, ಜೆಡಿಎಸ್ ಎಲ್ಲರೂ ಹೋಗಿದ್ದಾರೆ ಸರ್. ಕಳೆದ ವಾರ ಕಾಂಗ್ರೆಸ್ ನಮ್ ಕಡೆ ಏನಂತಂದ್ರೆ ಸರ್, ಇವಾಗ ನಾವು ಇವಾಗ ಇವ್ಯಾಲ್ಯುಯೇಷನ್ ನಡೆದು ರಿಸಲ್ಟ್ ಬಂದ್ರೆ ವಿದ್ಯಾರ್ಥಿಗೆ ಏನಾದ್ರು ಧಕ್ಕೆ ಆದ್ರೆ ಅವ್ನ ಮೌಲ್ಯಮಾಪನ ಅವನು ಏನೋ ಅವ್ನ ಪರೀಕ್ಷೆ ಬರ್ದಿರ ಅದಕ್ಕೆ ಧಕ್ಕೆ ಆದ್ರೆ ಇವಾಗ ನಾವು ಅವ್ರದ್ದು ಕಾರಣ ಇವ್ರದ್ದು ರೀಸನ್ ಅಂತೇಳಿ ನಾವು ಅವ್ರ ಮೇಲೆ ಬ್ಲೇಮ್ ಮಾಡಕ್ಕಾಗಲ್ಲ. ಸಪೋಸ್ ಅವನಿಗೆ ಅದನ್ನ ಹೇಳಿದ್ರೆ ಅವನಿಗೆ ಅದಕ್ಕೆ ಅದು ಪರಿಹಾರ ಅಲ್ಲ. ಸೊ ಅದಕ್ಕೆ ನಮಗೇನ್ ಬೇಕು, ಕಾನ್ಫಿಡೆನ್ಸ್ ಬೇಕು. ವಿ ನೀಡ್ ಅ ಕಾನ್ಫಿಡೆನ್ಸ್ ನಮ್ಗೆ. ಯಾಕಂದ್ರೆ ನಾವು ಅಷ್ಟು ಕಷ್ಟಪಟ್ಟು ಹೇಳೋ ದೂರದಿಂದ ಬಂದಿರ್ತೀವಿ, 500 ಕಿಲೋಮೀಟರ್ ಬಂದ್ಬಿಟ್ಟು ಬರ್ದಿರ್ತೀವಿ ಇಲ್ಲಿ ಎಷ್ಟೆಲ್ಲ ಕಷ್ಟಪಟ್ಬಿಟ್ಟು. ಇವ್ಯಾಲ್ಯುಯೇಷನ್ ಸರಿ ನಡೀತಾ ಇಲ್ಲ, ಇವ್ರು ಅವ್ರ ಮೇಲೆ ಬ್ಲೇಮ್ ಮಾಡಿದ್ರೆ ನಮ್ಮ ರಿಸಲ್ಟ್ ಪಾಸ್ ಆಗುತ್ತ? ಪರ್ಸೆಂಟೇಜ್ ಜಾಸ್ತಿ ಬಂದಿದೆ ಹುಡುಗಿಗೆ, 40-44 ಮಾರ್ಕ್ಸ್ ಬಂದಿದೆ ಅಂದ್ರೆ ಈ ತರ ಆಗೋ ಘಟನೆಗಳೇ ಕಾರಣ ಇದಕ್ಕೆ. ತಿಮ್ಮೇಗೌಡ್ರೆ 40 ಮಾರ್ಕ್ಸ್ 44 ಕೊಟ್ಟಿದ್ದಾರೆ ಅಂತ ವ್ಯಾಲ್ಯುಯೇಷನ್ ಅಲ್ಲಿ ಮಾಸ್ಕ್ ಕಟ್ಟಿದ ಸರ್, ತೋರಿಸ್ತೀನಿ ನನ್ನ ಫ್ರೆಂಡ್ಗೆ ಬಂದಿರೋದು. ಹೇಗೆ ವ್ಯಾಲ್ಯುಯೇಷನ್ ಯಾವ ತರ ನಿರೀಕ್ಷೆ ಮಾಡಬಹುದು ಅಂತ ವ್ಯಾಲ್ಯುಯೇಷನ್ ನೀವು ತಗೊಂಡು ಬನ್ನಿ, ನಾನು ಎಕ್ಸಾಮಿನ್ ಮಾಡ್ತೀನಿ. ಅದು ಯಾರು ಯಾರು ಅದಕ್ಕೆ ಹೊಣೆಯೇನೋ ಅವ್ರಿಗೆ ನಾನು ಕ್ರಮ ತಗೊಳ್ತೇನೆ, ಅವ್ರಿಗೆ ಪನಿಷ್ಮೆಂಟ್ ಆಕ್ಷನ್ ತಗೊಳ್ತೇನೆ. ಇನ್ನೊಂದು ಪಾಯಿಂಟ್, ಒಂದು ಯೂನಿವರ್ಸಿಟಿಯ ಈ ವಿಸಿ ಕುಲಸಚಿವರು ಸೇರ್ಕೊಂಡು ಮಾಡಿದಂತಹ ಪ್ರಮಾದ ಇನ್ನೊಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ನಾವು ಗಮನಿಸಬೇಕು, ಕೇಂದ್ರದ ಸಚಿವರು ಎಂಎಲ್ಎಗಳು ಎಂಪಿಗಳು ಕೂಡ ಈ ರೀತಿಯ ಒಂಥರ ಉಡಾಪೆ ರೀತಿಯಲ್ಲಿ ಮೌಲ್ಯಮಾಪನದ ನೀತಿ ನಿಯಮಗಳನ್ನು ಗಾಳಿ ತೂರಿ ನುಗ್ಗೋದಿದೆಯಲ್ಲ, ಇದು ಬಹಳ ಇದು ಪ್ರಮಾದ. ಅವರು ಕೂಡ ಅದನ್ನ ಕೊನೆಯದಾಗಿ ನಾನು ತಿಮ್ಮೇಗೌಡರನ್ನು ಕೇಳ್ತೇನೆ, ಮೌಲ್ಯಮಾಪನ ಕೇಂದ್ರವನ್ನ ತಾವು ಶಿಫ್ಟ್ ಮಾಡ್ತೀರಾ ಅಥವಾ ಅಲ್ಲೇ ಕಂಟಿನ್ಯೂ ಮಾಡ್ತೀರಾ ಅಥವಾ ಮೂಲಭೂತ ಸೌಕರ್ಯ ಸರಿಯಾಗಿ ಸಿಗುತ್ತಾ? ಸರ್ ಇದಕ್ಕೊಂದು ಕಡೆಯವರು ಹೇಳಿ ಆಮೇಲೆ. ಈಗ ಮುಂದಿನ ವ್ಯಾಲ್ಯುಯೇಷನ್ ಅಷ್ಟೊತ್ತಿಗೆ ಮೌಲ್ಯಮಾಪನ ಸೆಂಟರ್ನಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಾಗ ನೋಡ್ಕೊಳ್ತೇವೆ. ಇನ್ಮೇಲೆ ಎಲ್ಲ ಮೌಲ್ಯಮಾಪನಗಳು ನಮ್ಮ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ನಲ್ಲೇ ಆಗ್ತದೆ. ಅಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಎಲ್ಲ ಮಾಡ್ತೇವೆ. ಅಲ್ಲಿ ಯಾರೂ ಎಂಟರ್ ಆಗದಾಗೆ ಒಂದು ಕಟ್ಟಪ್ಪಣೆ ಕೊಟ್ಟು, ಒಂದು ವೇಳೆ ಯಾರಾದರೂ ಅದನ್ನು ವೈಲೇಷ್ ಮಾಡಿದ್ರೆ ಅದರ ಬಗ್ಗೆ ನಾವು ತಕ್ಷಣ ಆಕ್ಷನ್ ತಗೊಳ್ತೇವೆ. ಸೆಕ್ಯೂರಿಟಿ ಸಿಸ್ಟಮ್ನ ಇದನ್ನು ಮಾಡ್ತೇವೆ. ಯಾರೇ ಆಗಲಿ ಮೌಲ್ಯಮಾಪನ ಸೆಂಟ್ರಕ್ಕೆ ಎಂಟರ್ ಆಗುವಾಗಿಲ್ಲ,
ಎಂಟ್ರ್ ಆಗಿದ್ರೆ ಇವತ್ತು ಏನೋ ಪ್ರಮಾದ ವಶಾತ್ ಅಲ್ಲಿ ಏನೋ ಆಗಿ ಅವ್ರು ಎಂಟ್ರ್ ಆಗಿಬಿಟ್ಟಿದ್ದಾರೆ. ಬಹುಶಃ ಅವ್ರು ಎದುರ್ಕೊಂಡು ಅವ್ರನ್ನ ಬಿಟ್ಟರು ಏನೋ ಗೊತ್ತಾಗಲಿಲ್ಲ. ನಾವೆಲ್ಲರೂ ಜ್ಞಾನಜ್ಯೋತಿ ಆಡಿಟೋರಿಯಂ ನಲ್ಲಿ ಇದ್ರಿಂದ ಅದು ನಮ್ಮ ಗಮನಕ್ಕೆ ಬರಲಿಲ್ಲ. ಪರ್ಮಿಷನ್ ಅನುಮತಿಯನ್ನ ಕೊಡ್ತಿರ್ಲಿಲ್ಲ, ಅನುಮತಿಯನ್ನ ಕೊಡ್ತಿರ್ಲಿಲ್ಲ. ಮತ್ತೆ ಕೋಟಿಯವರೇ, ಹಾಗೆ ರಂಜನ್ ಅನಂತ್ ನಾಯಕ್, ಮತ್ತೆ ಗಣೇಶ್ ಸಾರಿ ಗಣೇಶ್ ರಂಜನ್ ಗಣೇಶ್ ಪುಟ್ಟರಾಜರು ಇಷ್ಟೊತ್ತು ಚರ್ಚೆಯಲ್ಲಿ ತಾವು ಭಾಗಿ, ತಮಗೆಲ್ಲರೂ ಕೂಡ ಧನ್ಯವಾದ. ಸೊ ಇದು ಇವತ್ತಿನ ನ್ಯೂಸ್ ನೇರದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.